ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಕಳೆದ ಭಾನುವಾರ ಆದಿತ್ಯವಾರ ಸಂಜೆ 5 ಗಂಟೆ ಸುಮಾರಿಗೆ ಕಾಪು ಠಾಣಾ ವ್ಯಾಪ್ತಿನಲ್ಲಿ ಪಾರ್ಕಳ ಹೈವೇ ಪಂಗಳ ಊರಿನಲ್ಲಿ ಹೈವೇ ಪಕ್ಕದಲ್ಲಿ ಶರತ್ ಶೆಟ್ಟಿ ಅಂತ ಒಬ್ಬ ಯುವಕನ ಮೇಲೆ ಅಸಾಲ್ಟ್ ಆಗಿ ಮರ್ಡರ್ ಆಗಿರುವಂಥದ್ದು ಎಲ್ಲ ಜನರ ಗಮನಕ್ಕೆ ಬಂದಿದೆ, ತಮ್ಮ ಗಮನಕ್ಕೆ ಕೂಡ ಬಂದಿರ್ತದೆ. ಕೂಡಲೇ ಆ ಕೇಸಿಗೆ ಸಂಬಂಧಪಟ್ಟಂತೆ ನಮ್ಮ ಇಲಾಖೆಯಲ್ಲಿ ಕೂಡ ಭಾಳ ಉತ್ತಮ ಕೆಲಸವನ್ನು ಕಳೆದ ಒಂದು ವಾರ ಕನ್ಸಿಸ್ಟೆಂಟ್ಲಿ ಮಾಡ್ತಾ ಇದ್ದೇವೆ. ಇದು ಪ್ರಮುಖವಾಗಿ ಒಂದು ಕೊಲೆ ಪ್ರಕರಣ ಆಗಿರೋದ್ರಿಂದ 4 ಜನ ಅಪರಿಚಿತರು ಬಂಧಿಸಿಕೊಂಡಿರುವುದು ಪ್ರಥಮ ವರದಿ ಮೂಲಕ ನಮ್ಮ ಗಮನಕ್ಕೆ ಬಂತು. ಇದಕ್ಕೆ ಇಮಿಡಿಯೇಟ್ಲಿ ಡಿವೈಎಸ್ಪಿ ಕಾರ್ಕಳ ಅವರ ನೇತೃತ್ವದಲ್ಲಿ ಒಂದು 6 ಜನ ಅಧಿಕಾರಿಗಳ ತಂಡವನ್ನು ನಾವು ಮಾಡಿದ್ದೇವೆ. ಸಿಪಿಐ ಕಾಪು ಹೆಬ್ರಿ ಮತ್ತು ಕಾರ್ಕಳ ಟೌನ್ PSIs, ಕಾಪು ಠಾಣೆ ಇಬ್ಬರು PSIs ಮತ್ತು ಶಿರ್ವಾ PSIs, ಈ 6 ಜನ ಅಧಿಕಾರಿಗಳು ಅವರ ತಂಡದವರು ಟೀಮ್ಸ್ನ ಡೆಸಿಗ್ನೇಟ್ ಮಾಡಿ ಸ್ಪೆಸಿಫಿಕ್ ಕೆಲಸಗಳನ್ನು ಫಾಲೋ ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ಪ್ರಥಮ ನಮಗೆ ಒಂದು ಟ್ರೇಸ್ ಎವಿಡೆನ್ಸ್ ಸಿಗ್ತದೆ. ಅದರಲ್ಲಿ ಒಂದಷ್ಟು ಜನ ಬೈಕಲ್ಲಿ ಆಫ್ಟರ್ ದಿ ಇನ್ಸಿಡೆಂಟ್ ಒಂದು ಡೈರೆಕ್ಷನ್ನಲ್ಲಿ ಓಡೋಗುವಂಥದ್ದು ಸಿಕ್ತು. ಅದನ್ನು ಹಿಡ್ಕೊಂಡು ಮತ್ತು ಸ್ಪಾಟಲ್ಲಿ ಒಂದಷ್ಟು ರಿಕವರಿ ಆಗಿದೆ. ಮೊಬೈಲ್ ಫೋನ್, ಚಪ್ಪಲಿ, ವೆಪನ್, ಅಲ್ಲಿ ಒಂದು ಸ್ಕೂಟಿ ಸಿಕ್ಕಿದೆ. ಸ್ಕೂಟಿದು ನಂಬರ್ ಎಲ್ಲ ಡ್ಯಾಮೇಜ್ ಮಾಡಿದರು, ಚೇಸಿಸ್ ನಂಬರ್ ಸಹ ಡ್ಯಾಮೇಜ್ ಆಗಿತ್ತು. ಬಟ್ ಅದರಿಂದ ಕ್ಲೂಸ್ನ ಇಟ್ಕೊಂಡು ನಾವು ಮುಂದೆ ಹೋದಾಗ ಕನ್ಸಿಸ್ಟೆಂಟ್ಲಿ ವರ್ಕ್ ಆದಮೇಲೆ ನಮಗೆ ಆರೋಪಿಗಳು ಯಾರು ಅನ್ನೋವಂಥದ್ದು ಮಾಹಿತಿ ಬಂದಿದೆ. ಸೊ ಕೇಸ್ ಹ್ಯಾಸ್ ಬಿನ್ ಡಿಟೆಕ್ಟೆಡ್. ಅದರ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ ಡಿಟೆಕ್ಷನ್ ಆದಮೇಲೆ ನಾವು ಆರೋಪಿಗಳನ್ನು ಅರೆಸ್ಟ್ ಸಹ ಮಾಡಿದೆ. ಈಗಾಗಲೇ ಇಬ್ಬರು ಆರೋಪಿಗಳು ಅರೆಸ್ಟ್ ಆಗಿ ನ್ಯಾಯಾಲಯದ ಮುಂದೆ ಅವರನ್ನು ಹಾಜರುಪಡಿಸಿದ್ದೇವೆ. ನ್ಯಾಯಾಲಯದಿಂದ ಅವರಿಗೆ ಪೊಲೀಸ್ ಕಸ್ಟಡಿ ಸಹ ಕೊಟ್ಟಿದ್ದಾರೆ. ಒಂದು ವಾರದ ಪೊಲೀಸ್ ಕಸ್ಟಡಿ ಈಗ ನಮಗೆ ಸಿಕ್ಕಿದೆ. ನಾನು ಆರೋಪಿ ಅವರ ಹೆಸರು ಮತ್ತು ಫೋಟೋವನ್ನು ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಇನ್ನು ಮುಂದೆ ತನಿಖೆಯಲ್ಲಿ ಅವರ ಗುರುತು ಹೇಳುವಂಥದ್ದು ಸರಿಯಾಗೋದಿಲ್ಲ, ನಮಗೆ ಇನ್ನೂ ಅವಶ್ಯಕತೆ ಇರುತ್ತದೆ. ಅವರಿಬ್ಬರು ಆರೋಪಿನೇ ಅರೆಸ್ಟ್ ಮಾಡಿ ನಾವು ಈಗಲೇ ನ್ಯಾಯಾಲಯಕ್ಕೆ ಹಾಜರು ಮಾಡಿಸಿದ್ದೀವಿ. ಈ ಒಟ್ಟು ಕೃತ್ಯವನ್ನು 4 ಜನ ಅಲ್ಲಿ ಸ್ಪಾಟಲ್ಲಿ ಎಕ್ಸಿಕ್ಯೂಟ್ ಮಾಡಿರ್ತಾರೆ. ಆದರೆ ಸುಮಾರು ಜನ ಇದಕ್ಕೆ ಕಳೆದ 1.5 ತಿಂಗಳಿಂದ ಈ ಪ್ಲಾನಿಂಗ್ ನಡೀತಾ ಇತ್ತು. ಸುಮಾರು ಜನ ಇದಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಕೈ ಜೋಡಿಸಿರ್ತಾರೆ. ಈ ಪ್ಲ್ಯಾನಿಂಗ್ ಪ್ರೋಸೆಸ್ನಲ್ಲಿ ಮತ್ತು ಇದಕ್ಕೆ ಪ್ರಿಪರೇಷನ್ನಲ್ಲಿ ಏನೇನು ಮಾಡಬೇಕು, ಈ ಒಂದು ಅಸಾಲ್ಟನ್ನು ಈ ಅಸಾಲ್ಟ್ ಜರುಗಿಸ್ಬೇಕಾದ್ರೆ ಅದಕ್ಕೆ ಯಾವ ರೀತಿ ನಾವು ಪ್ಲ್ಯಾನಿಂಗ್ ಮಾಡಬೇಕು, ಮತ್ತು ವೆಪನ್ ಹೇಗೆ ಕೊಡಬೇಕು, ದುಡ್ಡಿನ ವಿಚಾರಗಳು, ವೆಹಿಕಲ್ಸ್ ಅರೇಂಜ್ಮೆಂಟ್ ಆಗಲಿ, ಸಿಮ್ ಕಾರ್ಡ್ಸ್ ಆಗಲಿ, ಇವೆಲ್ಲವನ್ನು ಪ್ಲ್ಯಾನ್ ಮಾಡ್ತಕ್ಕಂಥ ಕೂಡ ಕೆಲವು ಜನರನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಸೊ ಒಟ್ಟಾರೆ ಇದಕ್ಕೆ ಫ್ರಂಟ್ ಸ್ಟೇಜ್ನಲ್ಲಿ ಮತ್ತು ಬ್ಯಾಕ್ ಸ್ಟೇಜ್ನಲ್ಲಿ ಇರೋರು ಇದಕ್ಕೆ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಎಲ್ಲರದು ಈಗ ನಮಗೆ ಮಾಹಿತಿ ಸಿಕ್ಕಿದೆ. ಸೊ ಈಗಾಗಲೇ ಇಬ್ಬರನ್ನ ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ವಿ. ಇನ್ನಿಬ್ಬರು ನಮ್ಮ ಕಸ್ಟಡಿನಲ್ಲಿದ್ದಾರೆ, ಅವರು ಕೂಡ ಅರೆಸ್ಟ್ ಆಗಿದ್ದಾರೆ. ನಾಳೆ ಅವರಿಗೆ ನಾವು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಬೇಸಿಕಲಿ ತಮ್ಮ ಕೆಲವು ಸ್ಥಳೀಯ ಮಾಹಿತಿ ಮೇಲೆಗೂ ಕೂಡ ನಮಗೆ ಇದರಲ್ಲಿ ಪತ್ತೆ ಹಚ್ಚಲಿಕ್ಕೆ ಅನುಕೂಲ ಆಯಿತು. ಡಿಸೆಂಬರ್ ತಿಂಗಳಿನಲ್ಲಿ ಒಂದು ಚಿಕ್ಕ ಗಲಾಟೆ ಆಗ್ತದೆ, ಅದರಲ್ಲಿ ತಲ್ಲಾಟ ನುಕ್ಕಾಟ ಆದಮೇಲೆ ಒಂದು ಕೇಸ್ ರಿಜಿಸ್ಟರ್ ಆಗ್ತದೆ ಕಾಪು ಠಾಣೆಯಲ್ಲಿ. ಆ ಕೇಸ್ನಲ್ಲಿ ನಾನು ಆರೋಪಿ ಆಗಿದ್ದೀನಿ ಅನ್ನೋ ಒಂದು ಸಿಟ್ಟಿನಲ್ಲಿ ಒಬ್ಬ ಅಕ್ಯೂಸ್ಡ್ ಮೇನ್ ಇದಕ್ಕೆ ಪ್ಲ್ಯಾನಿಂಗಿಗೆ ಕೈ ಹಾಕ್ತಾನೆ. ಅವನಿಗೆ ಪರಿಚಯ ಇರುವಂಥ ಕೆಲವು ವ್ಯಕ್ತಿಗಳಿಗೆ ಅದರ ಮೂಲಕ ಬೇರೆ ಜಿಲ್ಲೆಯಿಂದ 2-3 ಅಸಾಲ್ಟರ್ಸ್ಗೆ ರೆಡಿ ಮಾಡಿಸಿ ಅದಕ್ಕೆ ಒಂದು 2-3 ಸಹಾಯ ಮಾಡುವ ಮೂಲಕ ಈ ಎಂಟೈರ್ ಪ್ಲ್ಯಾನನ್ನು ಎಂಟೈರ್ ಸ್ಕೆಚ್ ಹಾಕಿರ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ತನಿಖೆಯಲ್ಲಿ ನಮ್ಮ ತಂಡದ ಎಲ್ಲ ಅಧಿಕಾರಿಗಳು ಸುಮಾರು 3-4 ಜಿಲ್ಲೆಗಳಿಗೆ ಹೋಗಿ ಕಳೆದ ಒಂದು ವಾರ ಅಲ್ಲೇ ಇದ್ದು ಗ್ರೌಂಡ್ ವರ್ಕ್ ಮಾಡಿ ಈ ಒಂದು ತನಿಖೆಯನ್ನು, ಈ ಒಂದು ಕೇಸನ್ನು ಬ್ರೇಕ್ ಮಾಡಿದ್ದಾರೆ. ಒಂದು ರಿಯಲ್ ಎಸ್ಟೇಟ್ ಆಫೀಸ್ನಲ್ಲಿ ಹೋಗಿ ಏನೋ ಅಲ್ಲಿನ ಮಾತುಕತೆ ವಿಚಾರವಾಗಿ ತಲ್ಲಾಟ ನುಕ್ಕಾಟ ಹಾಕಿ ಒಂದು ಕೇಸ್ ರಿಜಿಸ್ಟರ್ ಆಗ್ತದೆ. ಆ ಆಫೀಸ್ನಲ್ಲಿ ಕೆಲಸ ಮಾಡ್ತಕ್ಕಂಥವರು ಸಿಬ್ಬಂದಿ ಕೇಸ್ ಕೊಡ್ತಾರೆ. ಸೊ ಪ್ರಮುಖವಾಗಿ ಆ್ಯಸ್ ಆನ್ ಟುಡೇ ಅದೇ ಒಂದು ವಿಚಾರನ ಇಟ್ಕೊಂಡು ಈ ಕೃತ್ಯ ಕೂಡ ನಡೆದಿದೆ ಅನ್ನೋವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನಿತರ ಆರೋಪಿಗಳು ಅರೆಸ್ಟ್ ಆದಾಗ ಇದಕ್ಕೆ ಬೇರೆ ಏನಾದರೂ ಅಡಿಷ್ನಲ್ ಏನಾದರೂ ಮೋಟಿವ್ ಇದೆಯಾ ಅನ್ನೋವಂಥದ್ದು ಗೊತ್ತಾಗಬೇಕಾಗಿದೆ. ಜಾಗದ ವಿಷಯ ರಿಯಲ್ ಎಸ್ಟೇಟ್ ಅವರು ಅನ್ಮ್ಯಾರಿಡ್ ವ್ಯಕ್ತಿ, ಮನೆಯಲ್ಲೇ ಇದ್ದು
ಕೆಲಸಗಳು ಅಲ್ಲೇ ಲೋಕಲ್ ಕೆಲಸಗಳು ಮಾಡ್ಕೊಂಡಿದ್ದವರು ತುಂಬ ನೀನು ಸ್ಪೆಸಿಫಿಕ್ ಏನೋ ಬ್ಯಾಕ್ಗ್ರೌಂಡ್ ಅಂತ ಇರಲಿಲ್ಲ. ಹೌದು, ಅವತ್ತು ಆ್ಯಕ್ಚುಲಿ ಇವ್ರುಗಳು ಹಿಂದೆನೇ ಒಂದು ತಿಂಗಳಿಂದನೇ ಪ್ಲ್ಯಾನ್ ಮಾಡ್ತಾ ಇರೋದ್ರಿಂದ ಇವರೆಲ್ಲ ಹುಡುಕಿ ಎಲ್ಲ ಮನೆ ರೋಡು ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ, ಟ್ರೆಕ್ಕಿ ಮಾಡಿದ್ದಾರೆ ಪ್ರಾಪರಾಗಿ. ಇನ್ಸಿಡೆಂಟ್ 5ನೇ ತಾರೀಕು ನಡೆದಿದ್ದೆ, ಆದರೆ ಹಿಂದೆ ಕೂಡ 2-3 ಸತಿ ಟ್ರೈ ಮಾಡಿದ್ದಾರೆ. ಆಗ ಅವರಿಗೆ ಈ ವ್ಯಕ್ತಿ ವಿಕ್ಟಿಮ್ ಯಾರಿದ್ದಾನೆ ಶರತ್ ಅವ್ನು ಸಿಗಲಿಲ್ಲ, ಹಾಗಾಗಿ ಕಾಯ್ಕೊಂಡು ಕೂತರು, ಆಗಲಿಲ್ಲ, ಸಿಗಲಿಲ್ಲ, ವಾಪಸ್ ಹೋಗಿದ್ದೆ. 5ನೇ ತಾರೀಕಿಗೆ ಊರಿನಲ್ಲಿ ಕೋಲ ಇರೋದರಿಂದ ಬರ್ತಾರೆ ಅಂತ ಅನ್ನೋಂಥದ್ದು, ಅವನು ಅಲ್ಲೇ ಇರ್ತಾನೆ ಅನ್ನೋಂಥದ್ದು ಅವರಿಗೆ ಇಲ್ಲಿ ಒಂದು ಕಡೆಯಿಂದ ಖಚಿತ ಮಾಹಿತಿ ಬಂದಿರ್ಬೋದು. ಅಥವಾ ಅವು ಕೆಲವರು ಅದರಲ್ಲಿ ಆರೋಪಿಗಳು, ಕೆಲವು ಆರೋಪಿಗಳು ಊರಿನವರೇ ಇರೋದರಿಂದ ಅದು ಗೊತ್ತಿರ್ತದೆ, ನಮ್ಮ ಊರಿನ ಕೋಲ ಅಂತಂದರೆ ನೀನು ಬಂದು ಬರಲೇಬೇಕು. ಬಹುಶಃ ಅದೇ ಒಂದು ಬ್ಯಾಕ್ಗ್ರೌಂಡ್ ತಲೆಯಲ್ಲಿ ಇಟ್ಕೊಂಡು ಅವತ್ತು ಆ ಘಟನೆ ಅಲ್ಲಿ ನಡೆಸಬೇಕು ಅನ್ನೋದು ಇವರು ಪ್ಲ್ಯಾನ್ ಮಾಡಿದ್ರು. ಅವತ್ತು ಕಾಲ್ ಮಾಡಿ ಕರೆಸ್ಕೊಂಡಿದ್ದೀವಿ, ಕಾಲ್ ಮಾಡಿ ಕರೆಸ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಆದರೆ ನಮಗೆ ಅದರ ಸಂಬಂಧಪಟ್ಟಂತೆ ಯಾವುದು ಸ್ಪೆಸಿಫಿಕ್ ಆಗಿ ಇನ್ಫಾರ್ಮೇಷನ್ ಇಲ್ಲ. ಆದರೆ ಅವನನ್ನು ಹೊರಗಡೆ ಕರೆಸ್ಬೇಕು, ಕರೆಸಿದ ಮೇಲೆ ಹೈವೇ ಕ್ರಾಸ್ ಮಾಡಿಸಿರ್ತಾನೆ, ಬಾ ಒಂಚೂರು ಮಾತಾಡಬೇಕು ಅಂತ ಹೈವೇ ಕ್ರಾಸ್ ಮಾಡಲಿಕ್ಕೆ ಅವನನ್ನು ಕರೆಸ್ತಾ ಈಚೆ. ಕರೆಸಿದ ಮೇಲೆ ಉಳಿದು ಆರೋಪಿಗಳು ಒಟ್ಟು ಸೇರಿ ಅಸಾಲ್ಟ್ ಮಾಡ್ತಾರೆ. ಬಟ್ ಯಾರು ಲೋಕಲ್ ವ್ಯಕ್ತಿ ಇದ್ದಾನೆ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಕ್ಯೂಸ್ಡ್ ಲೋಕಲ್ಲಿ ಅದೇ ಊರು, ಅವನು ಬೇಸಿಕಲಿ ಹೊರಗಡೆ ಕರೆಸಿ ಇದನ್ನು ಮಾಡಿಸ್ತಿರ್ತಾರೆ. ಸೊ ಮುಂದಿನ ದಿನಗಳಲ್ಲಿ ಸಹ ಇನ್ನೂ ಒಂದಷ್ಟು ವೆಪನ್ ರಿಕವರಿ ಆಗಲಿ, ವೆಹಿಕಲ್ ರಿಕವರಿ ಆಗಲಿ, ಮತ್ತು ಎಲ್ಲಿ ಎಲ್ಲಿ ಏನೇನು ಜರುಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಿ ಸಿ ಟಿ ವಿ ಫುಟೇಜಸ್ ಕಲೆಕ್ಟ್ ಮಾಡುವಂಥದ್ದಾಗಲಿ, ಮತ್ತು ಈ ಥರ ಎಲ್ಲ ಟೆಕ್ನಿಕಲ್ ಎವಿಡೆನ್ಸಸ್ ಮೂಲಕ ಈ ಕೇಸನ್ನು ಒಂದಷ್ಟು ತನಿಖೆಯನ್ನು ಒಂದಷ್ಟು ಬಲಪಡಿಸುವಂಥ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಪರ್ಸ್ನಲಿ ನಾನು ಸಹ 3-4 ಸತಿ ಕಾಪು ಠಾಣೆಗೆ ಭೇಟಿ ನೀಡಿ ಕಂಟಿನ್ಯೂಸ್ಲಿ ಇದನ್ನು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಪರ್ಸ್ಪೆಕ್ಟಿವ್ ಅಥವಾ ನಮ್ಮ ಆಬ್ಜೆಕ್ಟಿವ್ ಏನಂತಂದರೆ, ಯಾರು ಮುಂದೆ ಬಂದು ಮಾಡಿದ್ದಾರೆ ಅವ್ರ ಜೊತೆಗೆ ಕಾಣದ ಕೈಗಳು ಅಂತ ಏನು ಹೇಳ್ತೀವಿ ನಾವು, ಬ್ಯಾಕ್ಡ್ರಾಪ್ನಲ್ಲಿ ಇದ್ದು ಯಾರ್ಯಾರು ಇದಕ್ಕೆ ಸಹಾಯ ಮಾಡಿದ್ದಾರೆ ಅಥವಾ ಪ್ಲ್ಯಾನ್ ಮಾಡಲಿಕ್ಕೆ ಯಾರು ರಿಸ್ಪಾನ್ಸಿಬಲ್ ಇದ್ದಾರೆ, ಒಟ್ಟು ಸ್ಕೆಚ್ ಹಾಕ್ಲಿಕ್ಕೆ ಯಾರು ರಿಸ್ಪಾನ್ಸಿಬಲ್ ಇದ್ದಾರೆ ಅವ್ರನ್ನ ಹಿಡಿಯುವಂಥ ಪ್ರಯತ್ನ ಮಾಡಬೇಕಾಗಿತ್ತು. ಹಾಗಾಗಿ ನಾವು ಸ್ವಲ್ಪ ಸ್ಲೋ ಆ್ಯಂಡ್ ಸ್ಟಡಿ ಬಟ್ ಪ್ರಾಪರಾಗಿ ಮಾಡುವಂಥ ಒಂದು ಪ್ರಯತ್ನನ ಮಾಡಿದ್ದಾರೆ. ಮುಂದೆ ಬಂದುಬಿಟ್ಟು ಅವರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ದೇ ಆರ್ ಹೈರ್ಡ್. ಸರ್, ಈಗ ಒಟ್ಟು ಪ್ರಕರಣ ಎಷ್ಟು ಮಂದಿ ಇನ್ವಾಲ್ವ್ ಆಗಿರಬೇಕಾದ್ರೆ ಶರತ್ನ ಬ್ಯಾಕ್ಗ್ರೌಂಡ್ ಏನು, ಈಗ ಅಷ್ಟು ಮಂದಿ ಒಟ್ಟಾಗಿ ಒಬ್ಬರು ಫೈನಾನ್ಸ್ ಮಾಡಿ ಒಬ್ಬರು ಸುಪಾರಿ ಅಥವಾ ಏನೋ ಏನೋ ಮಾಡಬೇಕಾದ್ರೆ ವಿಕ್ಟಿಮ್ದು ಕ್ಯಾರೆಕ್ಟರ್ ಅಸೆಸಿನೇಷನ್ ಮಾಡಬಾರ್ದು. ಶರತ್ತಿಗೂ ಕೂಡ ಭೂಗತ ಲೋಕದ ಟಚ್ ಇತ್ತ, ವಿಕ್ಟಿಮ್ದು ಕ್ಯಾರೆಕ್ಟರ್ ಅಸೆಸಿನೇಷನ್ ಮಾಡುವ ಉದ್ದೇಶ ಇಲ್ಲ, ನೋಡಬೇಕು. ರೀಸೆಂಟ್ಲಿ ಕಾಪುನಲ್ಲಿ ಆಗಿರೋ ಕೇಸ್ ಬಿಟ್ಟರೆ ಮೇಜರ್ ಪ್ರಕರಣಗಳು ಕಾಪುನಲ್ಲಿ ಅಥವಾ ಉಡುಪಿನಲ್ಲಿ ರಿಜಿಸ್ಟರ್ ಆಗಿರಲಿಲ್ಲ. ಸರ್, ಈಗ ಒಟ್ಟಾರೆ ಎಷ್ಟು ಜನ ಇನ್ವಾಲ್ವ್ ಈ ಕಾಸ್ ನಿಮ್ಮ ಗಮನಕ್ಕೆ ಬಂದರೆ? ಆ್ಯಸ್ ಆಫ್ ನಾವು 7-8 ಜನ, 7-8 ಜನ ಇರುವಂಥದ್ದು ನಮ್ಮ ಡಿಟೆಕ್ಷನ್ ಮೂಲಕ ಆ್ಯಸ್ ಆಫ್ ನಾವು ಗೊತ್ತಾಗಿ 7-8 ಬಂದೇನು ಅರೆಸ್ಟ್ ಮಾಡ್ತೀವಿ. ಹೌದು, 100% ಅದರ ನಂತರ ಹೆಸರು ಕೊಡುವ ಸಿ ಸಿ ಫುಟೇಜ್ ಯಾವಾಗ ಬೇರೆ ಸಿ ಸಿ ಟಿ ವಿ ಸಿಕ್ಕಿದ್ದೆ.